ಆಡಳಿತ ಪಕ್ಷ ವಿಪಕ್ಷ ಶಾಸಕರ ಏನಾರ ಒಂದು ಸಾಚೆ ಹೆಚ್ಚೆ ಹಗರಣಗಳು ಸಿಕ್ಕಿದ್ರೆ ಹಾಕೊಂಡು ರುಬ್ಬಿಸಾಕ್ತಾರೆ. ಆದರೆ ಬಿಜೆಪಿ ಸರ್ಕಾರದಲ್ಲಿ ಆ ಥರ ಇಲ್ಲ, ಹಂಚಿ ತಿನ್ನೋಣ ಪದ್ಧತಿ ಜಾರಿಯಲ್ಲಿದೆ. ಬಿಜೆಪಿಯವರು ಇರೋರೆಲ್ಲ ಭ್ರಷ್ಟರಲ್ಲ, ಕಾಂಗ್ರೆಸ್ಸಲ್ಲಿ ಇರೋರೆಲ್ಲ ಭ್ರಷ್ಟರಲ್ಲ, ಜೆ ಡಿ ಎಸ್ಸಲ್ಲಿ ಇರೋರೆಲ್ಲ ಭ್ರಷ್ಟರಲ್ಲ. ಆದರೆ ಮೂರು ಪಕ್ಷದಲ್ಲಿ ಭ್ರಷ್ಟರಿದ್ದಾರೆ. ಆ ಮೂರು ಪಕ್ಷದ ಭ್ರಷ್ಟರು ಸೇರಿಕೊಂಡು ಇವತ್ತು ರೋಹಿಣಿ ಸಿಂಧೂರಿ ಅವ್ರನ್ನ ಮೈಸೂರಿಂದ ಹೊರಗಡೆ ಹಾಕಿದ್ದಾರೆ. ಏನು ಮೈಸೂರಲ್ಲಿ ಭೂ ಅಕ್ರಮ ಇದೆಯಲ್ಲ ಅದರ ತನಿಖೆಗೆ IAS ಅಧಿಕಾರಿ ರೋಹಿಣಿ ಸಿಂಧೂರಿ ಅವ್ರನ್ನ ನೇಮಕ ಮಾಡಿ ಅಂತ ವಿಶ್ವನಾಥ್ ಒತ್ತಾಯ ಮಾಡಿದ್ದಾರೆ. 2018 ಚುನಾವಣೆಯಲ್ಲಿ ಸಾರಾ ಮಹೇಶ್ ಗೆಲ್ಲೋಕೆ ಕಾರಣ ಇದೇ ಬಿಜೆಪಿ ನಾಯಕರು. ಸಾರಾ ಮಹೇಶ್ ಚುನಾವಣೆಯಲ್ಲಿ ಗೆಲ್ಲೋಕ್ಕೂ ಸಹ ಬಿಜೆಪಿ ನಾಯಕರು ಸಹಕಾರ ಕೊಡ್ತಾರೆ. ಸಾರಾ ಮಹೇಶ್ ರೋಹಿಣಿ ಸಿಂಧೂರಿ ವಿರುದ್ಧ ಸಮರದಲ್ಲಿ ಗೆಲ್ಲೋಕ್ಕೂ ಸಹ ಬಿಜೆಪಿ ನಾಯಕರು ಸಪೋರ್ಟ್ ಮಾಡ್ತಾರೆ. ಮೈಸೂರಿಗೆ ಒಬ್ಬರೇ ಮಹಾರಾಣಿ ಇರಬೇಕು, ನೀವು ಮಾತ್ರ ಟ್ರೈ ಮಾಡಿ ಡಿ ಸಿ ಆಗಿ ಉಳುಕಳಿ. ಒಬ್ಬ ಡಿ ಸಿಯನ್ನು ಪರಿಪರಿಯಾಗಿ ವಾಗ್ದಾಳಿ ಮಾಡಿದಂಥ ಘಟನೆ ಅದು ಕರ್ನಾಟಕದಲ್ಲಿದ್ದರೆ ಅದು ಮೊದಲನೇದು ಅಂತ ಹೇಳ್ಬೋದು. ಅದು ರೋಹಿಣಿ ಸಿಂಧೂರಿ ಮೇಲೆ ಮಾಡಿದಂಥ ಅಟ್ಯಾಕ್. ರೋಹಿಣಿ ಸಿಂಧೂರಿ ಮೇಲೆ ಮೈಸೂರು ಜಿಲ್ಲೆಯ KR ನಗರ ಕ್ಷೇತ್ರದ ಶಾಸಕ ಸಾರಾ ಮಹೇಶ್ ಪ್ರತಿದಿನ ಎಗರಿ ಫುಲ್ಲು ಪರಿಪರಿಯಾಗಿ ಅವ್ರನ್ನ ಟಾರ್ಗೆಟ್ ಮಾಡಿ ಮಾತನಾಡ್ತಿದ್ರು. ಯಾಕಪ್ಪ ಇಷ್ಟೊಂದು ಮಾತಾಡ್ತಿದ್ದಾರೆ ಅಂದರೆ ಯಾರಿಗೂ ಗೊತ್ತಿರಲಿಲ್ಲ. ಬಟ್ ವರ್ಗಾವಣೆ ಆಗೋ ಮುನ್ನ ದಿನ ರೋಹಿಣಿ ಸ್ವಲ್ಪ ಕ್ಲೂ ಬಿಟ್ಕೊಟ್ಟಿದ್ರು. ವರ್ಗಾವಣೆ ಆದಮೇಲೆ ಕಂಪ್ಲೀಟ್ ಇದೀಗ ಸಾರಾ ಮಹೇಶ್ ಅವರ ಬಣ್ಣವನ್ನು ಬಯಲು ಮಾಡ್ತಾ ಇದ್ದಾರೆ. ರೋಹಿಣಿ ಸಿಂಧೂರಿ ಯಾಕೆ ನಿರ್ಧಾರ ತಗೊಂಡ್ರು? ರೋಹಿಣಿ ಸಿಂಧೂರಿಗೆ ಕೇವಲ ಸಾರಾ ಮಹೇಶ್ ಮಾತ್ರ ಟಾರ್ಗೆಟ್ ಮಾಡಿದ್ರ ಅಂತ ನಿಮ್ಗೆ ಗೊತ್ತಿರಲಿ. ರಾಜ್ಯದಲ್ಲಿ BJP ಸರ್ಕಾರ ಇದ್ದರೂ ಸಹ KR ನಗರದಲ್ಲಿ ಮಾತ್ರ JDS ಶಾಸಕ ಸಾರಾ ಮಹೇಶ್ ಅವರ ಸರ್ಕಾರ ಇದೆ. ಮೈಸೂರಲ್ಲೂ ಸಹ ಸಾರಾ ಮಹೇಶ್ ಸರ್ಕಾರ ಇದೆ. ಯಾಕೆ ಈ ವಿಷಯವನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಆಡಳಿತ ಪಕ್ಷ ವಿಪಕ್ಷ ಶಾಸಕರ ಏನಾರ ಒಂದು ಸಾಚೆ ಹೆಚ್ಚೆ ಹಗರಣಗಳು ಸಿಕ್ಕಿದ್ರೆ ಹಾಕೊಂಡು ರುಬ್ಬಿಸಾಕ್ತಾರೆ. ಆದರೆ BJP ಸರ್ಕಾರದಲ್ಲಿ ಆ ಥರ ಇಲ್ಲ, ಹಂಚಿ ತಿನ್ನೋಣ ಪದ್ಧತಿ ಜಾರಿಯಲ್ಲಿದೆ. ಅದು ಹಳೆ ಮೈಸೂರು ಭಾಗದಲ್ಲೊಂತಂದು ಅದು ಪಕ್ಕಾ ಫಿಕ್ಸ್. JDS ಕಾಂಗ್ರೆಸ್ಸು BJP ಅವರು ಮೂರೂ ಸೇರಿ ಸರ್ಕಾರ ಮಾಡ್ತಾಯಿದ್ದಾರೆ. ಭ್ರಷ್ಟಾಚಾರ ಅಂತ ಬಂದಾಗ ಹೋರಾಟ ಮಾಡಬೇಕು. ಆದರೆ BJP ಅವರು ಇರೋರೆಲ್ಲ ಭ್ರಷ್ಟರಲ್ಲ, ಕಾಂಗ್ರೆಸ್ಸಲ್ಲಿ ಇರೋರೆಲ್ಲ ಭ್ರಷ್ಟರಲ್ಲ, JDS ಇರೋರೆಲ್ಲ ಭ್ರಷ್ಟರಲ್ಲ. ಆದರೆ ಮೂರು ಪಕ್ಷದಲ್ಲಿ ಭ್ರಷ್ಟರಿದ್ದಾರೆ. ಆ ಮೂರು ಪಕ್ಷದ ಭ್ರಷ್ಟರು ಸೇರಿಕೊಂಡು ಇವತ್ತು ರೋಹಿಣಿ ಸಿಂಧೂರಿ ಅವ್ರನ್ನ ಮೈಸೂರಿಂದ ಹೊರಗಡೆ ಹಾಕಿದ್ದಾರೆ. ಸಾರಾ ಮಹೇಶ್ ಅವರ ಬಣ್ಣ, ಸಾರಾ ಮಹೇಶ್ ಅವರು ಯಾಕೆ ಈ ಥರ ಎಗರಾಡ್ತಿದ್ರು, ನಿಗರಾಡ್ತಿದ್ರು, ಕುಣಿದಾಡ್ತಿದ್ರು ಅನ್ನೋದು ಇದೀಗ ಬಯಲಾಗಿದೆ. ಭೂ ಮಾಫಿಯಾ ಯಾವ ಮಟ್ಟಿಗೆ ಕಂಟ್ರೋಲ್ ಮಾಡುತ್ತೆ ಸರ್ಕಾರ ಅನ್ನೋದು ಇದೀಗ ಸಾಬೀತಾಗಿದೆ. ರಾಜ್ಯದಲ್ಲಿ ಯಾವ ಸರ್ಕಾರ ಇದೆ, ಸಾರಾ ಮಹೇಶ್ ಅವ್ರ ಸರ್ಕಾರ ಇದೆಯೋ, BJP ಸರ್ಕಾರ ಇದೆಯೋ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ನಿಮ್ಗೆ ಗೊತ್ತಿರಲಿ ಹೇಗಿದೆ ಅಂತಂದರೆ, JDS ನಾಯಕರ JDS ಶಾಸಕನ, ಯಾಕಂದರೆ ಇಡೀ ಕುಮಾರಸ್ವಾಮಿಗಲ್ಲ, ಈಗ ಕುಮಾರಸ್ವಾಮಿದಲ್ಲಿ ಏನು ಭಾಗಿಯಾಗಿಲ್ಲ, ದೇವೇಗೌಡ ಇದ್ರಲ್ಲಿ ಭಾಗಿಯಾಗಿಲ್ಲ, ಮಂಡ್ಯದ JDS ಶಾಸಕರು ಇದ್ರಲ್ಲಿ ಭಾಗಿಯಾಗಿಲ್ಲ. ಆದರೆ ಸಾರಾ ಮಹೇಶ್ ಅನ್ನೋ ಏಕೈಕ ಶಾಸಕ ಮಾತ್ರ ಈ ಒಂದು ರೋಹಿಣಿ ಸಿಂಧೂರಿ ಅವರ ವರ್ಗಾವಣೆಯಲ್ಲಿ ಭಾಗಿಯಾಗಿದ್ದಾರೆ. ಪ್ರತಾಪ್ ಸಿಂಹ ಅಂತ ಮೈಸೂರಲ್ಲಿ 2ನೇ ಬಾರಿ ಗೆದ್ದಂಥ ಮಾಜಿ ಪತ್ರಕರ್ತ ಅಲ್ಲಿ ಸಂಸದ ಇದ್ದಾರೆ. ಪ್ರತಾಪ್ ಸಿಂಹ ಅವ್ರ ವ್ಯಾಪ್ತಿಗೆ KR ನಗರ ಬರಲ್ಲ. KR ನಗರ ವಿಧಾನಸಭಾ ಕ್ಷೇತ್ರ ಬರೋದು, ಅದು ಮೈಸೂರು ಜಿಲ್ಲೆಯಲ್ಲಿದ್ದರೂ ಸಹ ಅದು ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ. ಆದರೆ ಪ್ರತಾಪ್ ಸಿಂಹ ಅವ್ರಿಗೂ ಸುಮಲತಾ ಅವ್ರಿಗೂ ಆಗಿ ಬರಲ್ಲ, ಯಾಕೆಂದರೆ ಅವಾಗವಾಗ ಕಾಲು ಕರ್ಕೊಂಡು ಜಗಳ ಮಾಡ್ತಿರ್ತಾರೆ ಪ್ರತಾಪ್ ಸಿಂಹ ಸುಮಲತಾ ಅವ್ರ ಜೊತೆ. ಸುಮಲತಾಗೂ ಸಾರಾ ಮಹೇಶ್ ಆಗೋದಿಲ್ಲ. ಹಾಗಾಗಿ ಶತ್ರುಗಳ ಶತ್ರು ಮಿತ್ರ ಅನ್ನೋ ರೀತಿ ಸಾರಾ ಮಹೇಶ್ ಅವ್ರ ಜೊತೆ ಚೆನ್ನಾಗಾಗಿ ಸಾರಾ ಮಹೇಶ್ಗೆ ಬೇಕು ಬೇಡಗಳನ್ನ ಪೂರೈಕೆ ಮಾಡೋ ರೀತಿ ಪ್ರತಾಪ್ ಸಿಂಹ ವರ್ತನೆ ಮಾಡಿದ್ರು. ಪ್ರತಾಪ್ ಸಿಂಹ ಗೆಲ್ಲಬೇಕು ಅಂದರೆ ಕಾರಣ ನಿಮ್ಗೆ ಗೊತ್ತಿರಲಿ, BJP ಮತದಾರರಷ್ಟೇ, JDS ಮತದಾರರು ಸಹ ಕಾರಣ. GT ದೇವೇಗೌಡರು ಅವತ್ತು ಓಟ್ ಹಾಕ್ಸಿಲ್ಲ ಅಂದಿದ್ರೆ ಇವತ್ತು ಪ್ರತಾಪ್ ಸಿಂಹ ಮಾಜಿ ಸಂಸದ. GT ದೇವೇಗೌಡರು ಸವಾಲು ಹಾಕಿದ್ರು, ಆ ಅಮ್ಮ ಕೆಲಸ ಮಾಡ್ತೈತೆ ಚೆನ್ನಾಗಿ, ಯಾಕೆ ತಾಕತ್ತಿದ್ರೆ ವರ್ಗಾವಣೆ ಮಾಡಿಸು ಅಂತ. ಪ್ರತಾಪ್ ಸಿಂಹ ತಮ್ಮ ತಾಕತ್ತನ್ನು ಪ್ರದರ್ಶನ ಮಾಡಿದ್ರು. ನಾನೆಲ್ಲ ಸಂಪೂರ್ಣವಾಗಿ ಸಾರಾ ಮಹೇಶ್ ಅವ್ರಿಗೆ ದಾರೆ ಎರೆದ್ಬಿಟ್ಟವ್ರೆ ಅಂತ ಭಾವಿಸಿದ್ದೆ. ಆದರೆ ಗೊತ್ತಾಯಿತು, DC ಅವರು ಹೇಳಿದ್ರು, ಮೈಸೂರು ಮೂಡ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ BJPಯ ರಾಜೀವ್ ಸಹ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ಅಂದರೆ JDS, BJP, ಕಾಂಗ್ರೆಸ್ ಎಲ್ಲಿದೆ ಶಿವು ಹಿಂಗೆ ಹೇಳ್ತಿದ್ರೆ ಅಂತ. ಮೊದಲು ರೋಹಿಣಿ ಸಿಂಧೂರಿ ವಿರುದ್ಧ ಅಪಸ್ವರ ಎತ್ತಿದ್ದು ಹುಣಸೂರಿನ ಕಾಂಗ್ರೆಸ್ ಶಾಸಕ HP ಮಂಜುನಾಥ್. HP ಮಂಜುನಾಥ್ ರೋಹಿಣಿ ಸಿಂಧೂರಿ ವಿರುದ್ಧ ಎಗರಾಡ್ತಾರೆ, ಫೈಲ್ಗಳು ಮೂವ್ ಆಗ್ತಿಲ್ಲ ಅಂತ. ಆಗ ರೋಹಿಣಿ ಸಿಂಧೂರಿ ಹೇಳ್ತಾರೆ, ನೀವು ನಮ್ಮ ಹತ್ರ ಜನಗಳ ಫೈಲ್ ಯಾವುದು ತಂದಿಲ್ಲ, ಕೇವಲ ಲೇಔಟ್ ಫೈಲ್ ತಂದಿದ್ದೀರಿ ನೀವು, ಜನಗಳ ಸಮಸ್ಯೆನ ಎತ್ಕೊಂಡು ಬಂದಿಲ್ಲ ಅಂತ ತಿರುಗೇಟ್ ಕೊಡ್ತಾರೆ, ಅದಲ್ಲಿ ಸ್ಟಾಪ್ ಆಗುತ್ತೆ. ಬಟ್ ಸಾರಾ ಮಹೇಶ್ ಮಾತ್ರ ಪ್ರತಿದಿನ ಪ್ರೆಸ್ ಮೀಟ್ ಮಾಡಿ ರೋಹಿಣಿ ಸಿಂಧೂರಿ ವಿರುದ್ಧ ಮಾತಾಡಲಿಲ್ಲ ಅಂದರೆ ಅವ್ರಿಗೆ ತಿಂದನ್ನ ಜೀರ್ಣ ಆಗಲ್ಲ ಅಂತಾರಲ್ಲ, ಆ ಥರ ಆಗೋಗಿತ್ತು. ಏನಿದು DC ವಿರುದ್ಧ ಅಷ್ಟೊಂದು ಎಗರಾಡ್ಸಿದ್ದಾರೆ? ಯಾಕೆಂದರೆ ವಿಪಕ್ಷದ ಒಬ್ಬ ಶಾಸಕ ಆಡಳಿತ ಪಕ್ಷದ ಮೇಲೆ ಆರೋಪ ಮಾಡೋದು ಸಾಮಾನ್ಯ, ಆದರೆ DC ಮೇಲೆ ಇಷ್ಟೊಂದು ಎಗರಾಡ್ತಿದ್ದಾರಲ್ಲ ಏನು ಕತೆ ಅಂತ ಎಲ್ಲರೂ ಕೂಡ ಏನೋ ಸ್ವಲ್ಪ ಸಮಥಿಂಗ್ ಇಸ್ ದೇರ್ ಅಂತಂತಿದ್ರು. ಅದೀಗ ಸಮಥಿಂಗ್ ಏನಿದೆ ಅನ್ನೋದು ಗೊತ್ತಾಯಿತು.
ಒಂದು ವಿಷಯ ಗೊತ್ತಿರಲಿ ನಿಮಗೆ, ಮೈಸೂರು ಡಿ ಸಿ ಅವರು ಆಯುಕ್ತಿಯನ್ನು ಶಿಲ್ಪಾ ನಾಗವ್ರನ್ನ ವರದಿ ಕೇಳ್ತಾರೆ, ಪ್ರತಾಪ್ ಸಿಂಹ ಹೇಳ್ತಾರೆ ಲೆಕ್ಕ ಕೊಡಿ ಲೆಕ್ಕ ಕೊಡಿ, 39 ಕೋಟಿ ಉಂಡೆ ಲೆಕ್ಕ ಕೊಡೋದಲ್ಲ, ಫುಲ್ ಲೆಕ್ಕ ಕೊಡಿ ಡೀಟೇಲ್ ಕೊಡಿ, 4 ಕೋಟಿ ಓಟ್ಲಗ ಅನ್ನೋದಲ್ಲ, ಲೆಕ್ಕ ಕೊಡಿ ಡೀಟೇಲ್ ಅಂತಾರೆ. ಆಗ ಹೇಳ್ತಾರೆ ರೋಹಿಣಿ ಸಿಂಧೂರಿ ಶಿಲ್ಪಾ ನಾಗವ್ರಿಗೆ ಲೆಕ್ಕ ಕೊಡಿ ಅಂತ. ಪ್ರತಾಪ್ ಸಿಂಹ ಕಲ್ಲು ಹೊಡೆದಿದ್ದು ರೋಹಿಣಿ ಸಿಂಧೂರಿಗೆ, ಬಟ್ ಅದು ತಾಗಿದ್ದು ಶಿಲ್ಪಾ ನಾಗವ್ರಿಗೆ. ಆಗ ಎಚ್ಚೆತ್ಕೋತಾರೆ, ಅಯ್ಯೋ ದೇವರೇ ನಾವು ಮಾಡಿದ್ದೇನೋ ಇಲ್ಲೇನೋ ಆಗ್ತದೆ ಅಂತ. ಕೊನೆಗೆ ಮತ್ತೆ ಶಿಲ್ಪಾ ನಾಗವ್ರವ್ರನ್ನ ರಾಜೀನಾಮೆ ಕೊಡೋ ರೀತಿ ಚೂ ಬಿಟ್ಟು ಅವ್ರು ರಾಜೀನಾಮೆ ಕೊಡ್ತಾರೆ. ಯಾವಾಗ ರೋಹಿಣಿ ಸಿಂಧೂರಿ ವರ್ಗಾವಣೆ ಆಗುತ್ತೆ, ರಾಜೀನಾಮೆನ ವಾಪಸ್ ತಗೋತಾರೆ. ಈ ಮೈಸೂರಿನ ರಾಜಕೀಯ ಅಧಿಕಾರಿಗಳ ಡ್ರಾಮಾ ಒಂದು ರೀತಿ ರಾಜಕಾರಣಕ್ಕೇನು ಕಮ್ಮಿ ಇಲ್ಲ ಅಂತ ಅನಿಸ್ತು. ಯಾರೋ ಒಬ್ಬ ಇವನ ಶಾಸಕ ಸ್ಥಾನ, ಇವನ ಸಿ ಎಂ ರಾಜೀನಾಮೆ ಕೊಡ್ದೆ ನಾನು ರಾಜೀನಾಮೆ ಕೊಡ್ತೀನಿ ನನ್ನ ಸ್ಥಾನಕ್ಕೆ ಅಂತ ರಾಜೀನಾಮೆ ಪತ್ರ ಕೊಡ್ತಾರಲ್ಲ ಶಾಸಕರು, ಆ ಥರ ಡ್ರಾಮಾ ಮಾಡ್ಬಿಟ್ರು ಶಿಲ್ಪಾ ನಾಗವರು. ಸೊ ಥೇಟ್ ರಾಜಕಾರಣಿಗಳು ಒಂದು ರೀತಿ ಪ್ಲ್ಯಾಂಡಾಗಿ ಅಧಿಕಾರಿಗಳನ್ನ ಬಕ್ರ ಮಾಡಿದಂಥ ಕಾನ್ಸೆಪ್ಟು. ಬಿ ಜೆ ಪಿ ಎಂ ಎಲ್ ಸಿ ವಿಶ್ವನಾಥ್ ಹೇಳ್ತಾರೆ, ನಿಜವಾಗಿಯೂ ಅವರಿಬ್ಬರು ಜಗಳ ಆಡ್ಕೊಳ್ಳಿಕ್ಕೆ ಕಾರಣ ನಾವುಗಳೇ ರಾಜಕಾರಣಿಗಳೇ ಅಂತ ಹೇಳ್ತಾರೆ. ಇವತ್ತು ಒತ್ತಾಯ ಮಾಡಿದ್ದಾರೆ, ಏನು ಮೈಸೂರಲ್ಲಿ ಭೂ ಅಕ್ರಮ ಇದೆಯಲ್ಲ ಅದರ ತನಿಖೆಗೆ ಐ ಎ ಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಅವ್ರನ್ನ ನೇಮಕ ಮಾಡಿ ಅಂತ ವಿಶ್ವನಾಥ್ ಒತ್ತಾಯ ಮಾಡಿದ್ದಾರೆ. ಒಂದು ವಿಷಯವನ್ನು ನಾವಿಲ್ಲಿ ಗಮನದಲ್ಲಿ ಇಟ್ಕೋಬೇಕು, ಒಳ್ಳೆಯದಕ್ಕಾಗಿ ಎಲ್ಲ ಒಟ್ಟಾಗಿ ಹೋರಾಡಬೇಕು, ಆದರೆ ಕೆಟ್ಟದಕ್ಕಾಗಿ ಇವತ್ತು ಮೈಸೂರಿನ ರಾಜಕಾರಣಿಗಳು ಹೋರಾಟ ಮಾಡಿದ್ದಾರೆ. ಸಾರಾ ಮಹೇಶ್ ಅಂದ ತಕ್ಷಣ ಅದು ಜೆ ಡಿ ಎಸ್ನ ದೂಷಣೆ ಮಾಡೋ ತಪ್ಪು, ರಾಜೀವ್ ಅಂದ ತಕ್ಷಣ ಬಿ ಜೆ ಪಿನ ದೂಷಣೆ ಮಾಡೋ ತಪ್ಪು, ಎಚ್ ವಿ ಮಂಜುನಾಥ್ ಅಂದ ತಕ್ಷಣ ಕಾಂಗ್ರೆಸ್ನ ದೂಷಣೆ ಮಾಡೋ ತಪ್ಪು. ಮೂರು ಪಕ್ಷದಲ್ಲಿರ್ತಕ್ಕಂಥ ಭ್ರಷ್ಟರು ಒಂದಾಗಿ ವ್ಯವಸ್ಥೆಯನ್ನು ಆಳು ಮಾಡೋ ರೀತಿಯನ್ನು ನಾವು ಸ್ಪಷ್ಟವಾಗಿ ನೋಡಿದ್ವಿ. ಮೊನ್ನೆ ನಮ್ಮೂರಿನ ಹಾಗೆ ಬೆಂಗಳೂರು ಟ್ರಾಫಿಕ್ ಕಮಿಷನರ್ ರವಿಕಾಂತೇಗೌಡರು ಒಂದು ಕಡೆ ಬರ್ಕೊಂಡಿದ್ದಾರೆ ಅನ್ನೋದೊಂದು ಓಡಾಡ್ತಿತ್ತು ಎಲ್ಲ ಕಡೆ. ಅಧಿಕಾರಿಗಳನ್ನ ಯಾಕೆ ನೀವು ಸಿಂಗಮ್ಮು ಹೀರೋ ಅವು ಇವು ಒಂದು ಯಾಕೆ ಬಿಲ್ಡಪ್ ಕೊಡ್ತೀರಿ, ಏನು ಕತೆ, ಅವ್ರವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ ಅಂತ. ಎಸ್, ನಿಮ್ಮ ಮಾತನ್ನು ಒಪ್ಪಬಹುದು, ಆದರೆ 100 ಅಧಿಕಾರಿಗಳಲ್ಲಿ 50 ಅಧಿಕಾರಿಗಳು ಮಾತ್ರ ನಿಯತ್ತಾಗಿ ಕೆಲಸ ಮಾಡ್ತಿದ್ದಾರೆ, ಇನ್ನು 90 ಜನ ಉಂಡು ತಿಂದು ತೇಗಿ ಹಾಳು ಮಾಡ್ತಾವ್ರೆ. ಹಾಗಾಗಿ 10 ಜನ ಯಾರೋ ನಿಯತ್ತಾಗಿ ಕೆಲಸ ಮಾಡ್ತಾರನ್ನ ಹೊಗಳಿದ್ರೆ ಇನ್ನು ಉಳಿದಂಥ 90 ಜನ ಅಧಿಕಾರಿಗಳಿಗೆ ನಾಚಿಗೆ ಮಾನ ಮರ್ಯಾದೆ ಏನಾದ್ರು ಸ್ವಲ್ಪ ಇದ್ದರೆ ಎಚ್ಚೆತ್ಕೋತಾರೆ ಅನ್ನೋ ಉದ್ದೇಶಕ್ಕಾಗಿ ಅವ್ರನ್ನ ಇಂದ್ರ ಚಂದ್ರ ಸುರೇಂದ್ರ ಅಂತ ಕೆಲಸ ಮಾಡಿದವ್ರನ್ನ ನಾವು ಹೊಗಳುತ್ತೀವಿ. ಮತ್ತೊಂದು ವಿಷಯ ಅಂದರೆ ರೋಹಿಣಿ ಸಿಂಧೂರಿ ಹೇಳಿದ್ದಾರೆ ಅಲ್ಲಿದ್ದರೆ ನಾನು ಯಾರಿಗೂ ಭಯ ಬೀಳೋ ಅವಶ್ಯಕತೆ ಇರಲಿಲ್ಲ, ನಾನು ಮೈಸೂರಿಂದ ಹೊರಗಡೆ ಬಂದಿದ್ದೀನಿ, ನಾನು ಮಾತಾಡ್ತೀನಿ ಅಂತ. ನೀವು ಆರೋಪ ಸಾಬೀತು ಮಾಡಿದ್ರೆ ನಾನು ರಾಜಕೀಯದ ನಿವೃತ್ತಿ ಆಗ್ತೀನಿ, ನೀವು ಆರೋಪವನ್ನು ನನ್ನ ಮೇಲೆ ಆರೋಪ ಸಾಬೀತು ಮಾಡಲಿಲ್ಲ ಅಂದರೆ ನೀವು ಪಾತ್ರೆ ತೊಳ್ಕೊಂಡಿದ್ದೀರಿ ಅಂತ ಸಾರಾ ಮಹೇಶ್ ಈಗ ಸವಾಲು ಹಾಕಿದ್ದಾರೆ. ಜೊತೆಗೆ ರೋಹಿಣಿ ಸಿಂಧೂರಿ ವಿರುದ್ಧ ಏಕಾಂಗಿ ಪ್ರತಿಭಟನೆಗೆ ಅವಕಾಶ ಕೊಡಬೇಕು ಅಂತ ಕೇಳಿಕೊಂಡಿದ್ದಾರೆ. ಎಸ್, ಹೇಗಿದೆ ಸಾರಾ ಮಹೇಶ್ ವಿಚಾರ ಅಂತಂದರೆ, ಸಾರಾ ಮಹೇಶ್ ಬಿ ಜೆ ಪಿಯಲ್ಲಿ ಪ್ರಭಾವಿ ವ್ಯಕ್ತಿ ಆಗ್ಬಿಟ್ಟಿದ್ದಾರೆ, ಅವರು ಜೆ ಡಿ ಎಸ್ ಶಾಸಕ ಆದರೂ ಸಹ ಬಿ ಜೆ ಪಿಯಲ್ಲಿ ಪ್ರಭಾವಿ ವ್ಯಕ್ತಿ. ಸಾರಾ ಮಹೇಶ್ ಗೆಲ್ಲೋಕ್ಕೂ ಕಾರಣ ಇದೇ ಬಿ ಜೆ ಪಿ ನಾಯಕರು. ಈಗ ಹಿಂಗೆ ರೋಹಿಣಿ ಸಿಂಧೂರಿ ವಿರುದ್ಧ ಸಮರದಲ್ಲಿ ಸಾರಾ ಮಹೇಶ್ ಗೆದ್ದರು, 2018 ಚುನಾವಣೆಯಲ್ಲಿ ಸಾರಾ ಮಹೇಶ್ ಗೆಲ್ಲೋಕ್ಕೆ ಕಾರಣ ಇದೇ ಬಿ ಜೆ ಪಿ ನಾಯಕರು. ಬಿ ಜೆ ಪಿ ನಾಯಕರು ಜೆ ಡಿ ಎಸ್ ನಾಯಕರ ಒಳಮೈತ್ರಿಯಿಂದಾಗಿ ಕೆ ಆರ್ ನಗರದಲ್ಲಿ ಗ್ರಾಮ ಪಂಚಾಯಿತಿ ಗೆಲ್ಲದ ಕ್ಯಾಂಡಿಡೇಟನ್ನು ಬಿ ಜೆ ಪಿಯವರು ಕಂಟೆಸ್ಟ್ ಮಾಡ್ತಾರೆ. ಹಾಗಾಗಿ ಅಲ್ಲಿ ಸಾರಾ ಮಹೇಶ್ 1,500 ಮತಗಳಿಂದ ಗೆಲ್ತಾರೆ. ಸಿ ಪಿ ಯೋಗೇಶ್ವರ್ ಅವರ ಕ್ಯಾಂಡಿಡೇಟ್, ಹೊಸಳ್ಳಿ ವೆಂಕಟೇಶನರ ಕ್ಯಾಂಡಿಡೇಟ್ ಆಗಿದ್ದರೆ ಸಾರಾ ಮಹೇಶ್ ಇವತ್ತು ಮಾಜಿ ಶಾಸಕ. ಅಂದರೆ ಸಾರಾ ಮಹೇಶು ಚುನಾವಣೆಯಲ್ಲಿ ಗೆಲ್ಲೋಕ್ಕೂ ಸಹ ಬಿ ಜೆ ಪಿ ನಾಯಕರು ಸಹಕಾರ ಕೊಡ್ತಾರೆ, ಸಾರಾ ಮಹೇಶು ರೋಹಿಣಿ ಸಿಂಧೂರಿ ವಿರುದ್ಧ ಸಮರದಲ್ಲಿ ಗೆಲ್ಲೋಕ್ಕೂ ಸಹ ಬಿ ಜೆ ಪಿ ನಾಯಕರು ಸಪೋರ್ಟ್ ಮಾಡ್ತಾರೆ. ಒಟ್ಟಾರೆ ಎಲ್ಲ ಪಕ್ಷದಲ್ಲಿರ್ತಕ್ಕಂಥ ಒಂದಷ್ಟು ಹುಳಗಳು ಸೇರಿಕೊಂಡು ಭ್ರಷ್ಟ ವ್ಯವಸ್ಥೆಯನ್ನು ಪೋಷಣೆ ಮಾಡ್ಕೊಂಡು ಬರ್ತೀವಿ ಅಂದರೆ ತಪ್ಪಾಗೋದಿಲ್ಲ. ಮೈಸೂರಿನ ಜನ ಇವತ್ತು ಪ್ರತಾಪ್ ಸಿಂಹಗೂ ಸಹ ಹಿಡಿಶಾಪ ಆಗ್ತಿದ್ದಾರೆ. ಪ್ರತಾಪ್ ಸಿಂಹದಲ್ಲೇನು ನಾಳ್ಕಾಣಿ ಪಾತ್ರ ಇರಲಿಲ್ಲ, ಏನು ಇವರೇನು ಲ್ಯಾಂಡ್ ಮಾಫಿಯಾ ಮಾಡ್ಕೊಂಡೇನು ಹೋದಂಥ ಹಂಗೇನು ಕಾಣ್ತಿರಲಿಲ್ಲ. ಆದರೆ ಸಾರಾ ಮಹೇಶ್ ಕ್ಷೇತ್ರ ತಮ್ಮ ಕ್ಷೇತ್ರಕ್ಕೆ ಬರದೇ ಇದ್ದರೂ ಸಹ ಏನೋ ಒಂಥರ ಏರೋ ಥರ ಬಿಲ್ಡಪ್ ತಗೊಳಕ್ಕೆ ಹೋಗಿ ಪ್ರತಾಪ್ ಸಿಂಹ ಅವರಿಗೆ ಒಂದು ಬಹುದೊಡ್ಡ ಹಿನ್ನಡೆ ಆಗಿದೆ ಅಂತ ಹೇಳ್ಬೋದು. ಇವತ್ತು ಮೈಸೂರಿನ ಬಿ ಜೆ ಪಿ ಕಾರ್ಯಕರ್ತರೆ ಪ್ರತಾಪ್ ಸಿಂಹ ಅವ್ರಿಗೆ ಚೀ ಥೂ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಆಗ್ತಿದ್ದಾರೆ, ಅದನ್ನೆಲ್ಲರೂ ಕೂಡ ನೋಡಿದ್ದೀರಿ. ಯಾಕೆಂದರೆ ರೋಹಿಣಿ ಸಿಂಧೂರಿ ನೀವು ಹೇಳಿದಾಗ ಏನಾರು ಅಕ್ರಮಗಳಿದ್ರೆ ಅವ್ನು ಬೈಲ್ ಮಾಡಿ, ಕರೆಂಟ್ ಬಿಲ್ 5 ದಿನಕ್ಕೆ 50,000 ಆಗಂತ ಲೆಕ್ಕ ಕೊಡ್ತಾರೆ ಸಾರಾ ಮಹೇಶ್. ಅಂದರೆ ಅವ್ರು ಯಾವ ಮಟ್ಟಿಗೆ ರೋಹಿಣಿ ಸಿಂಧೂರಿ ವಿರುದ್ಧ ಸೆಟ್ಟಿಗೆದ್ದಿದ್ದಾರೆ ಅಂತಂದರೆ ತನ್ನ ಎಲ್ಲ ವ್ಯವಸ್ಥೆಯನ್ನು ತನ್ನ ಎಲ್ಲ ಈ ಬ್ಯಾಕ್ಗ್ರೌಂಡ್ ವ್ಯವಹಾರಗಳನ್ನ ರೋಹಿಣಿ ಸಿಂಧೂರಿ ಹೊರಗಡೆ ಆಗ್ತಿರೋದು ಸಾರಾ ಮಹೇಶ್ ಅವ್ರಿಗೆ ಕುದಿಯುವಂತೆ ಮಾಡಿದೆ. ಈಗ ಕೊತ ಕೊತ ಅಂತ ಕುದೀತಾ ಇದ್ದಾರೆ. ಬಟ್ ಒಂದಂತೂ ಸ್ಪಷ್ಟ, ಸಾರಾ ಮಹೇಶ್ನ ಒಬ್ಬ ಶಾಸಕ ಆಗಿ ನೋಡಿ ಇದರಲ್ಲಿ ಮಾತಾಡಬೇಕು, ಇಡೀ ಜೆ ಡಿ ಎಸ್ಗೆ ಇದು ಅನ್ವಯ ಅಲ್ಲ, ಹಾಗೆ ರಾಜೀವ್ ಸಹ ಇಡೀ ಬಿ ಜೆ ಪಿಗೆ ಅನ್ವಯ ಅಲ್ಲ. ಹುಣಸೂರಿನ ಶಾಸಕ ಎಚ್ ಪಿ ಮಂಜುನಾಥ್ನ ಶಾಸಕರಾಗೆ ನೋಡಬೇಕು, ಇಡೀ ಕಾಂಗ್ರೆಸ್ಗಲ್ಲ. ಇಲ್ಲಿ ರೋಹಿಣಿ ಸಿಂಧೂರಿ ಅವ್ರನ್ನ ಮಟ್ಟ ಹಾಕೋ ವಿಚಾರದಲ್ಲಿ ಮೂರು ಪಕ್ಷದವ್ರ ಪಾತ್ರ ಇದೆ. ಸಿದ್ದರಾಮಯ್ಯ ಹೇಳಿದ್ದಾರೆ ರೋಹಿಣಿ ಸಿಂಧೂರಿ ಜಾಗಕ್ಕೆ ಶಿಲ್ಪಾ ನಾಗವ್ರನ್ನ ತಂದು ತಮ್ಮ ಕೆಲಸ ಮಾಡಿಸ್ಕೋಬೇಕು ನಿಂತಿದ್ರು ಅಂತ ರೋಹಿಣಿ ಸಿಂಧೂರಿ ಪರವಾಗಿ ಸಿದ್ದರಾಮಯ್ಯ ಮಾತಾಡಿದ್ದಾರೆ. ಮೆಚ್ಚಬೇಕು, ಆದರೆ
ವಿಪಕ್ಷದವ್ರಿಗೆ ಜನಕ್ಕೆ ಅರ್ಥ ಆಗುವಂಥ ವಿಚಾರ ಯಾಕೆ ನಮ್ಮ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರಿಗೆ ಅರ್ಥ ಆಗಲಿಲ್ಲ ನಮಗೆ ಗೊತ್ತಾಗಲಿಲ್ಲ. ಒಟ್ಟಾರೆ ಮೈಸೂರಲ್ಲಿ ಇವತ್ತು ಗೆದ್ದಿರೋದು ಭ್ರಷ್ಟ ವ್ಯವಸ್ಥೆ, ಮೈಸೂರಲ್ಲಿ ಇವತ್ತು ಗೆದ್ದಿರೋದು ಭೂಮಾಫಿಯಾ ಲೆಕ್ಕಾಚಾರ, ಮೈಸೂರಲ್ಲಿ ಇವತ್ತು ಗೆದ್ದಿರೋದು ಒಳ್ಳೆಯದಲ್ಲ ಕೆಟ್ಟತನ ಅಂತೇಳಿದ್ರೆ ತಪ್ಪಾಗೋದಿಲ್ಲ. ಎನಿಹೌ, ಇರೋ ವ್ಯವಸ್ಥೆಯನ್ನು ಇರೋ ವಿಚಾರವನ್ನು ನೇರವಾಗಿ ಹೇಳಿದ್ದೀನಿ, ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಕಾಮೆಂಟ್ ಮಾಡಿ ಏನನ್ನಿಸು ಅಂತ. ಇಷ್ಟ ಆಗಿಲ್ಲ ಅಂದರೆ ನಿಮ್ಮ ಅಭಿಪ್ರಾಯವನ್ನು ಬರೆಯೋಕ್ಕೆ ನೀವೆಲ್ಲ ಸ್ವತಂತ್ರ ಇದೆ, ಕಾಮೆಂಟ್ ಮಾಡಿ. ಯಾಕೆಂದರೆ ನಾನು ಆಗಲೇ ಹೇಳಿದೆ, ರೋಹಿಣಿ ಸಿಂಧೂರಿ ಸ್ಟಾರ್ ಅಲ್ಲ, ಇಂದ್ರ ಚಂದ್ರ ಸುರೇಂದ್ರ ಅನ್ನಂಗಿಲ್ಲ. ಆದರೆ 100 ಜನ ಅಧಿಕಾರಿಗಳಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ಕೆಲವೇ ಅಧಿಕಾರಿಗಳಲ್ಲಿ ಕೂಡ ಆಕೆ ಒಬ್ಬರು. ಹಾಗಾಗಿ ಮೈಸೂರಲ್ಲಿ ಬರೀ ಜೆ ಡಿ ಎಸ್ ಸಾರಾ ಮಹೇಶ್ ಅಲ್ಲ, 3 ಪಕ್ಷಗಳಿರ್ತಕ್ಕಂಥ ಭೂಮಾಫಿಯಾ ಇವತ್ತು ರೋಹಿಣಿ ಸಿಂಧೂರಿ ಅವ್ರನ್ನ ಮೈಸೂರಿಂದ ಹೊರಗಡೆ ಹಾಕಿದೆ ಅನ್ನೋದು ಸತ್ಯ. ಎನಿಹೌ, ಫೈನ್ಲಿ ಮತ್ತೊಮ್ಮೆ ನಿಮ್ಮನ್ನು ಕೇಳ್ತೀನಿ, ರೋಹಿಣಿ ಸಿಂಧೂರಿ ಅವರು ಮತ್ತೆ ಮೈಸೂರು ಡಿ ಸಿ ಆಗಬೇಕಾ? ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ತಿಳಿಸಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. 1 ಕೆಜಿ ಜೀನಿ ಕುಡಿಯೋದ್ರಲ್ಲಿ ಬಿಪಿ ಶುಗರ್ ಕಂಟ್ರೋಲಿಗೆ ಬರುತ್ತೆ. ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್ ನಿಮ್ಮ ಸಮೀಪದ ಅಂಗಡಿಗಳಲ್ಲಿ ಲಭ್ಯ.